ಬ್ರಿಟನ್ ಪ್ರಧಾನಿ ರೇಸ್ ನಿಂದ ಬೋರಿಸ್ ಜಾನ್ಸನ್ ಔಟ್ ಆಗಿದ್ದಾರೆ ಬ್ರಿಟನ್ನ ಮಾಜಿ ಪ್ರಧಾನಿ ಬೋರಿಸ್ ಜಾನ್ಸನ್ ರೇಸ್ ನಿಂದ ಹೊರಬಿದ್ದಿದ್ದಾರೆ ಪ್ರತಿಸ್ಪರ್ಧಿಗಳಿಗೆ 100 ಸಂಸದರ ಬೆಂಬಲ ಅತ್ಯಗತ್ಯ ಆಗಿದೆ ಬೋರಿಸ್ ಜಾನ್ಸನ್ ಗೆ ಕೇವಲ 59 ಸಂಸದರ ಬೆಂಬಲ ಮಾತ್ರ ಇದೆ 100 ಸಂಸದರ ಬೆಂಬಲ ಸಿಗದಿದ್ದಕ್ಕೆ ರೇಸ್ ನಿಂದ ಔಟ್ ಆಗಿದ್ದಾರೆ ಇನ್ನು ಭಾರತೀಯ ಮೂಲದ ರಿಷಿ ಸುನಕ್ ಗೆ ಗೆಲುವಾಗುವ ಸಾಧ್ಯತೆ ಇದೆ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗೆ ರಿಷಿ ಸುನಕ್ ಇಳಿದಿದ್ದಾರೆ इन्फोसिस नारायण मूर्ति अलिया ऋषि सुनक गेलुवु साध्यते इदे बोरिस जॉन्सन गे 59 संसदर बेंबल मात्र इदे 100 संसदर बेंबल बेकित्तु हागागी बोरिस जॉन्सन रेस निंद होरगुळिदिद्दारे 100 संसदर बेंबल सिगदिद्दक्के रेस निंद औट आगिद्दारे इग भारतीय मूलद ऋषि सुनक गेलुव चांस इदे डिटेल्स कोड्तारे नम्म प्रतिनिधि चंद्रमोहन चंद्रमोहन इदीग बोरिस जॉन्सन रेस निंद औट आगिद्दारे ऋषि सुनक स्मार्टफोन युगदल्लू इवरु फोटो स्टुडियो माडि वर्षक्के 30 लक्ष लाभ माड्तिद्दारे नीवु माडबेका अवरिंद कलियबेका फ्रीडम आप अन्नु ईगले डौन्लोड माडि इल्लुव साध्यते एष्टु मट्टिगिदे ಹೌದು ಜನವರಿ ರಿಷಿ ಸುನಕ್ ಬಹುತೇಕ ಬ್ರಿಟನ್ನ ಮುಂದಿನ ಪ್ರಧಾನಿಯಾಗಿ ಆಯ್ಕೆ ಆಗೋದು ನಿಶ್ಚಿತವಾಗಿದೆ ಇಂದೇನ ಬ್ರಿಟನ್ನ ಹೊಸ ಪ್ರಧಾನಿಯನ್ನು ಕೂಡ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಮುಖ್ಯವಾಗಿ ಈಗ ಕನ್ಸರ್ವೇಟಿವ್ ಪಕ್ಷದಲ್ಲಿ ಪಕ್ಷದ ನಾಯಕನ ಸ್ಥಾನ ಮತ್ತು ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ನಡೆಯತಾ ಇದೆ ಈ ಸ್ಪರ್ಧೆನೇ ಮಾಡಬೇಕು ಅಂತಂದ್ರೆ ಕನ್ಸರ್ವೇಟಿವ್ ಪಕ್ಷದ 357 ಸಂಸದರ ಪೈಕಿ ಕನಿಷ್ಠ 100 ಮಂದಿ ಸಂಸದರ ಬೆಂಬಲವನ್ನ ಪಡೆಯಬೇಕು ಅಂತವರು ಮಾತ್ರವೇ ಪ್ರಧಾನಿ ಹುದ್ದೆಯ ರೇಸ್ ನಲ್ಲಿ ಇರ್ತಾರೆ ಮತ್ತು ಅವರ ನಡುವೆ ಮಾತ್ರವೇ ಸ್ಪರ್ಧೆ ನಡೆಯುತ್ತೆ ಈಗ 357 ಮಂದಿ ಸಂಸದರು ಇರೋದ್ರಿಂದಾಗಿ ಕನಿಷ್ಠ 3 ಮಂದಿ ಪ್ರಧಾನಿ ಹುದ್ದೆಗೆ ಮತ್ತು ಪಕ್ಷದ ನಾಯಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆದ್ರೀಗ ಋಷಿ ಸುನಾಕ್ ಅವರಿಗೆ 357 ಮಂದಿ ಸಂಸದರ ಪೈಕಿ ಈಗಾಗಲೇ 146 ಮಂದಿ ಸಂಸದರ ಬೆಂಬಲ ವ್ಯಕ್ತವಾಗಿದೆ ಆದ್ರೀಗ ಮಾಜಿ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ತಾವು ಬ್ರಿಟನ್ ಪ್ರಧಾನಿ ಹುದ್ದೆಯ ರೇಸ್ ನಿಂದ ಹೊರಗುಳಿಯೋದಾಗಿ ಹೇಳಿದರೆ ಮತ್ತು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಇದರಿಂದಾಗಿ ಈಗ ಸ್ಪರ್ಧೆ ಏನಿದ್ರೂ ಕೂಡ ಋಷಿ ಸುನಾಕ್ ಮತ್ತು ಪೆನ್ನಿ ಮೋರ್ಡೋಟ್ ಮಧ್ಯೆ ಮಾತ್ರನೇ ನಡೆಯತಾ ಇದೆ ಪೆನ್ನಿ ಮೋರ್ಡೋಟ್ ಅವರಿಗೆ ಇದುವರೆಗೂ ಕೇವಲ 24 ಸಂಸದರ ಬೆಂಬಲ ಮಾತ್ರ ವ್ಯಕ್ತವಾಗಿದೆ ಹೀಗಾಗಿ ಋಷಿ ಸುನಾಕ್ ಅವರಿಗೆ ಹೆಚ್ಚಿನ ಸಂಸದರ ಬೆಂಬಲ ವ್ಯಕ್ತವಾಗ್ತಾ ಇದೆ ಈ ಕಾರಣಕ್ಕಾಗಿನೇ ಪೆನ್ನಿ ಮೋರ್ಡೋಟ್ ಅವರಿಗೆ ಕನಿಷ್ಠ ಅಗತ್ಯ ಸಂಸದರ ಬೆಂಬಲವಾದಂತ 100 ಮಂದಿ ಸಂಸದರ ಬೆಂಬಲ ಕೂಡ ಸಿಗ್ತಾ ಇಲ್ಲ ಈ ಕಾರಣಕ್ಕಾಗಿನೇ ಇವತ್ತು ಅಧಿಕೃತವಾಗಿನೇ ಋಷಿ ಸುನಾಕ್ ಅವರನ್ನ ಬ್ರಿಟನ್ನ ಮುಂದಿನ ಪ್ರಧಾನಿಯಾಗಿ ಘೋಷಣೆ ಮಾಡತಕ್ಕಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಇಂದು ಮಧ್ಯಾಹ್ನ 2 ಗಂಟೆ ಒಳಗಡೆ ಏನಾದರೂ ಕೂಡ ಪೆನ್ನಿ ಮೋರ್ಡೋಟ್ ಅವರಿಗೆ 100 ಮಂದಿ ಸಂಸದರ ಬೆಂಬಲ ವ್ಯಕ್ತವಾದರೆ ಮಾತ್ರನೇ ಈ ತಿಂಗಳ 28ಕ್ಕೆ ಪ್ರಧಾನಿ ಹುದ್ದೆಗೆ ಮತ್ತೆ ಮತದಾನ ನಡೆಯುತ್ತೆ ಒಂದು ವೇಳೆ ಪೆನ್ನಿ ಮೋರ್ಡೋಟ್ ಅವರಿಗೆ 100 ಮಂದಿ ಸಂಸದರ ಬೆಂಬಲ ಸಿಕ್ಕಿಲ್ಲ ಅಂದ್ರೆ ಹಿಂದೆನೇ ಋಷಿ ಸುನಾಕ್ ಅವರು ಅವಿರೋಧವಾಗಿ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಆಯ್ಕೆ ಆಗಿದ್ರೆ ಅಂತ ಹೇಳಿ ಘೋಷಣೆ ಮಾಡತಕ್ಕಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಈಗ ಹೆಚ್ಚಿನ ಸಂಸದರ ಬೆಂಬಲ ಋಷಿ ಸುನಾಕ್ ಅವರಿಗೆ ವ್ಯಕ್ತವಾಗ್ತಾ ಇರೋದ್ರಿಂದಾಗಿ ಋಷಿ ಸುನಾಕ್ ಅವರೇ ಮುಂದಿನ ಬ್ರಿಟನ್ ಪ್ರಧಾನಿಯಾಗಿ ಆಯ್ಕೆ ಆಗತಕ್ಕಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಮುಖ್ಯವಾಗಿ ಋಷಿ ಸುನಾಕ್ ಅವರು ಭಾರತೀಯ ಮೂಲದ ಬ್ರಿಟನ್ ರಾಜಕೀಯ ನಾಯಕರು ಈ ಹಿಂದೆ ಬೋರಿಸ್ ಜಾನ್ಸನ್ ಕ್ಯಾಬಿನೆಟ್ ನಲ್ಲೂ ಕೂಡ ಹಣಕಾಸು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದವರು ಮತ್ತು ಬೆಂಗಳೂರಿನ ಇನ್ಫೋಸಿಸ್ ಸಂಸ್ಥಾಪಕ ಎನ್ ಆರ್ ನಾರಾಯಣ ಮೂರ್ತಿ ಅವರ ಅಳಿಯ ಭಾರತೀಯ ಮೂಲದ ಬಗ್ಗೆ ತಮಗೆ ಎಮ್ಮೆ ಇದೆ ಅನ್ನೋ ಒಂದು ಮಾತನ್ನ ಈಗಲೂ ಕೂಡ ಋಷಿ ಸುನಾಕ್ ಅವರು ಹೇಳ್ತಾನೆ ಇರ್ತಾರೆ ಹೀಗಾಗಿ ಮುಖ್ಯವಾಗಿ ಬ್ರಿಟನ್ ಸುಮಾರು 200 ವರ್ಷಗಳ ಕಾಲ ಭಾರತವನ್ನ ಆಳಿದಂತಹ ದೇಶ ಆದ್ರೀಗ ಭಾರತೀಯ ಮೂಲದ ವ್ಯಕ್ತಿ ಋಷಿ ಸುನಾಕ್ ಅವರೇ ಬ್ರಿಟನ್ ಅನ್ನು ಆಳುವಂತಹ ಕಾಲ ಕೂಡ ಈಗ ಸನ್ನಿಹಿತವಾಗಿದೆ ಇದು ಭಾರತೀಯರಿಗೂ ಕೂಡ ಸಾಕಷ್ಟು ಖುಷಿ ಮತ್ತು ಎಮ್ಮೆ ತರತಕ್ಕಂತಹ ವಿಚಾರ ಜನವೇ ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗಾಗಿ News First.